ಹಲೋ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಶ್ರೀಕೃಷ್ಣ ಕ್ರಿಯೇಷನ್ಸ್ಗೆ ಸ್ವಾಗತ. ಇವತ್ತಿನ ದಿನ ಶುಕ್ರವಾರ ಬೆಳಗ್ಗೆನೇ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ನಾನು ಟಿಫನ್ಗೆ ತರಕಾರಿ ಹಾಕಿ ಮಸಾಲ ಉಪ್ಮಾ ಮಾಡಿದ್ದೀನಿ. ಅದ್ರ ಜೊತೆ ಶಾರ್ಟ್ ಬ್ರೇಕ್ಗೆ ಸೌತೆಕಾಯಿ ಹಾಗೆ ಕ್ಯಾರೆಟ್ನ ಸಣ್ಣ ಸಣ್ಣದಾಗಿ ಪೀಸ್ ಮಾಡಿ ಹಾಕಿಟ್ಟಿದ್ದೀನಿ ಅವನ್ನ ಬ್ರೇಕ್ಫಾಸ್ಟ್ ಲಂಚ್ ಬಾಕ್ಸ್ಗೆ. ಲಂಚ್ ಬಾಕ್ಸ್ ಎಲ್ಲ ಹಾಕಿ ಅವನ್ನ ಕಳಿಸಿ ರೆಡಿ ಮಾಡಿ. ಅಷ್ಟರಲ್ಲಿ ನನ್ನ ಹಿಂದಿನ ವ್ಲಾಗಲ್ಲಿ ಹೇಳಿದ್ದೆ, ನಮ್ಮ ಮನೆ ಪಕ್ಕದಲ್ಲಿ ಒಂದು ಕ್ಯೂಟ್ ಆಗಿರೋ ಪಾಪು ಇದೆ ಅಂತ. ಆ ಪಾಪು ನಮ್ಮ ಮನೇಲಿ ಬಂದಿದೆ, ಆಟ ಆಡ್ತಾ ಇದ್ದಾಳೆ. ತುಂಬ ಕ್ಯೂಟು, ತುಂಬನೇ ಚೂಟಿ. ಗುಣಶ್ರೀ ಅಂತ ಹೆಸರು, ನಾವು ಸೋನು ಸೋನು ಅಂತ ಕರಿತೀವಿ. ಅವಾಗವಾಗ ನಮ್ಮ ಮನೆಗೆ ಬರ್ತಾ ಇರ್ತಾಳೆ, ಆಟ ಆಡಿಸ್ತಾ ಇರ್ತೀವಿ ನಾವು. ಅಣ್ಣ ಅಣ್ಣ ಹೋಗ್ತಾ ಇದ್ದಾನೆ ನೋಡು, ಅಣ್ಣಂಗೆ ಬಾಯ್ ಮಾಡು, ಬಾಯ್. ಪ್ಲೇನ್ ಕಿಸ್ ಕೊಡಮ್ಮ, ಪ್ಲೇನ್ ಕಿಸ್, ಪ್ಲೇನ್ ಕಿಸ್, ಪ್ಲೇನ್ ಕಿಸ್. ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ಮಾಡ್ತೀನಿ, ಹಾಯ್ ಮಾಡ್ತೀನಿ. ಹಾಯ್ ಮೇಡಮ್, ಹಾಯ್ ಮೇಡಮ್, ಹಾಯ್ ನೀನು. ಹಾಯ್ ಮೇಡಮ್, ಡ್ಯಾನ್ಸ್ ಡ್ಯಾನ್ಸ್ ಡ್ಯಾನ್ಸ್. ನನ್ನ ಮಗ ಸ್ಕೂಲ್ಗೆ ಹೊಟ್ಟಮೇಲೆ ನಾನು ತಿಂಡಿ ತಿಂದು ಆ ನಂತರ ಕೆಲಸ ಮಾಡೋದಕ್ಕೆ ಶುರು ಮಾಡಿದ್ದೀನಿ. ಒಂದರಿಂದ ಒಂದು ಕೆಲಸ ಇವತ್ತಿನ ಇತ್ತು. ಇವಾಗ ತಾನೇ ಬಟ್ಟೆ ಎಲ್ಲ ಒಗೆದ್ಬಿಟ್ಟು ಬಟ್ಟೆಗಳನ್ನ ಒಣಗಾಕ್ತಾ ಇದ್ದೀನಿ. ಬಟ್ಟೆ ಎಲ್ಲ ಒಣಗಾಕ್ ಬಂದು ನಾನು ಇಡ್ಲಿಗೆ ನೆನಾಕಿದ್ದೀನಿ. ನಾಳೆ ಶನಿವಾರ, ಸಾಟರ್ಡೆ ಸಾಟರ್ಡೇಸ್ ನನ್ನ ಮಗಂಗೆ ರಜಾ ಇರುತ್ತೆ ಎವ್ರಿ ಸಾಟರ್ಡೇಸ್. ಹಾಗಾಗಿ ಅಕ್ಕಿ ತರಿ ಇಡ್ಲಿ ಮಾಡೋದಕ್ಕೆ ಉದ್ದಿನ ಬೇಳೆ ಮಾತ್ರ ನೆನೆಸಿಟ್ಟಿದ್ದೀನಿ. ಅದ್ರ ಜೊತೆ ಅನ್ನಕ್ಕೂ ಕೂಡ ಇಟ್ಟಿದ್ದೀನಿ ಮಧ್ಯಾಹ್ನದ ಊಟಕ್ಕೆ. ಅನ್ನನೂ ಕೂಡ ಇವಾಗ ರೆಡಿ ಆಯಿತು, ಇನ್ನೇನು ಊಟ ಮಾಡಬೇಕು. ಅಷ್ಟರಲ್ಲಿ ಇನ್ನೂ ಸಣ್ಣ ಪುಟ್ಟ ಕೆಲಸಗಳಿದೆ, ಅದನ್ನು ಕೂಡ ಮುಗಿಸ್ಕೋತೀನಿ. ಅಷ್ಟರಲ್ಲಿ ನಮ್ಮ ಮನೆಯವರು ಕೂಡ ಆಫೀಸಿಂದ ಬರ್ತಾರೆ. ನೆನ್ನೆ ಡಿಮಾರ್ಟಿಂದ ತಂದಿರುವಂಥ ಮೆಣಸಿನ್ಕಾಯಿ ಎಲ್ಲ ಮೆತ್ತೆ ಮೆತ್ತಿಗಿದೆ, ಅದನ್ನೆಲ್ಲ ಒಣಗಾಕ್ಬೇಕು ಬಿಸಿಲಿಗೆ. ಅಷ್ಟರಲ್ಲಿ ಇನ್ನೊಂದು ಟ್ರಿಪ್ ಬಟ್ಟೆ ಕೂಡ ಒಗೆದಿದ್ದಾಯಿತು, ಅದನ್ನು ಕೂಡ ಒಣಗಾಕ್ಬೇಕು. ಹಾಗೆ ಬಾಚಣಿಗೆಗಳು ಗಲೀಜಾಗಿತ್ತು, ಅದನ್ನು ನೆನೆಸಿಟ್ಟಿದ್ದೀನಿ, ಅವನ್ನು ಕೂಡ ವಾಶ್ ಮಾಡಬೇಕು. ನೋಡಿ, ಹುಡ್ಕೊಂಡು ಮಾಡ್ತಾ ಇದ್ರೆ ಎಷ್ಟು ಕೆಲಸಗಳಿರುತ್ತೆ, ಮುಗಿಯೋದೇ ಇಲ್ಲ ಅಲ್ವಾ ಗೃಹಿಣಿಯರಿಗೆ. ಮಾಮೂಲಿ ನಾವು ಹೌಸ್ ವೈಫ್ ಅಂತ ಹೇಳ್ತಾರೆ, ಹೌಸ್ ವೈಫ್ಗಳಿಗೆ ಕೆಲಸ ಇರಲ್ಲ ಅಂತ. ಬಟ್ ಹುಡುಕ್ತಾ ಹುಡುಕ್ತಾ ಇದ್ರೆ ಎಷ್ಟು ಕೆಲಸಗಳಿರುತ್ತೆ. ಈಗ ಮೆಣಸಿನ್ಕಾಯಿಗಳನ್ನ ಒಣಗ್ಸೋಕ್ಕೆ ಬಿಸಿಲಿಗೆ ತರ್ತಾ ಇದ್ದೀನಿ. ಬಿಸಿಲು ಚೆನ್ನಾಗಿದೆ ಇವತ್ತು. ಬ್ಯಾಡಿಗೆ ಮೆಣಸಿನ್ಕಾಯಿ ಹಾಗೆ ಗುಂಟೂರು ಮೆಣಸಿನ್ಕಾಯಿ ಸಪ್ರೇಟ್ ಸಪ್ರೇಟ್ ಪ್ಲೇಟಲ್ಲಿ ಹಾಕಿ ಎತ್ತಿಟ್ಟಿದ್ದೀನಿ.
ಇದ್ರ ಜೊತೆ ನಾನು ಬೆಳ್ಳುಳ್ಳಿಗಳನ್ನ ಕೂಡ ಒಣಗಿಸ್ಬೇಕು. ಅದು ಬೇಗ ಒಳಗಡೆ ಎಲ್ಲ ಒಂಥರ ಬತ್ತೋದಂಗೆ ಆಗುತ್ತೆ, ಸತ್ತೋಗಿದೆ ಅಂತ ಅಂತೀವಿ ಆ ರೀತಿ ಆಗಿಬಿಡುತ್ತೆ. ಹಾಗಾಗಿ ಅವಾಗವಾಗ ಬಿಸಿಲಲ್ಲಿ ನಾವು ಒಣಗಿಸಿ ಎತ್ತಿಡೋದ್ರಿಂದ ತುಂಬ ದಿನಗಳ ಕಾಲ ಚೆನ್ನಾಗಿರುತ್ತೆ, ಹಾಳಾಗಲ್ಲ. ಹಾಗೆ ಈ ಕುಟಾಣಿ ಕಡಲೆ ಹುರುಗಡಲೆ ಅಂತೀವಲ್ಲ, ಅದು ಕೂಡ ಮೆತ್ತಗಾಗ್ಬಿಟ್ಟಿರುತ್ತೆ ಈ ಚಳಿಗಾಲದಲ್ಲಿ. ಸ್ವಲ್ಪ ಹೊತ್ತು ಬಿಸಿಲಿಗೆ ಹಾಕಿಡೋದ್ರಿಂದ ಫುಲ್ಲು ಕ್ರಿಸ್ಪಿಯಾಗುತ್ತೆ, ತುಂಬ ಚೆನ್ನಾಗಿರುತ್ತೆ ಚಟ್ನಿಗೆ ಎಲ್ಲದಕ್ಕೆ ಹಾಕೋದಕ್ಕೆ. ಎಲ್ಲ ಒಣಗ್ಸಕ್ಕೆ ಹಾಕಿದ್ದೀನಿ ಇವಾಗ, ಒಂದು 2 ಅವರ್ ಚೆನ್ನಾಗಿ ಒಣಗಿದ ಮೇಲೆ ಎತ್ತಿಟ್ಕೊಂಡ್ರೆ ಆಗುತ್ತೆ. ಸ್ವಲ್ಪ ನೋಡ್ತಾ ಇರಬೇಕು, ಕಡಲೆಗೆಲ್ಲ ಈ ಪಾರಿವಾಳಗಳೆಲ್ಲ ಬಂದುಬಿಡುತ್ತೆ, ಸ್ವಲ್ಪ ನೋಡಿಕೊಂಡ್ರೆ ಕಣ್ಣಾಯಿಸ್ತಾ ಇದ್ದರೆ ಸಾಕಾಗುತ್ತೆ. ನಾನು ಇವನ್ನೆಲ್ಲ ಒಣಗಕ್ಕೆ ಹಾಕ್ಬಿಟ್ಟು ಊಟ ಮಾಡೋಣ ಅಂತ ಬಂದಿದ್ದೀನಿ. ಊಟಕ್ಕೆ ಮೊಸಪ್ಪು ಸಾರು ಬೆಳಗ್ಗೆ ಮಾಡಿಟ್ಟಿದ್ದೆ. ಬಿಸಿ ಬಿಸಿ ಅನ್ನಕ್ಕೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಮೊಸಪ್ಪು ಜೊತೆ ಏನಾದರೂ ನೆಂಚ್ಕೊಂಡು ಮಿಕ್ಸ್ಚರ್ ಅಥವಾ ಹಪ್ಪಳ ಅಥವಾ ಏನಾದರೂ ಈ ಕಡಲೆ ಬೀಜನೂ ಚೆನ್ನಾಗಿರುತ್ತೆ ನೆಂಚ್ಕೊಂಡು ತಿನ್ನೋದಕ್ಕೆ. ಊಟ ಮಾಡ್ತಾಯಿದ್ದೀವಿ, ಊಟ ಆದಮೇಲೆ ಮತ್ತೆ ನಿಮಗೆ ಸಿಗ್ತೀನಿ. ಸಾರಿ ಫ್ರೆಂಡ್ಸ್, ಮಧ್ಯಾಹ್ನ ಊಟ ಆದಮೇಲೆ ಮತ್ತೆ ನಿಮ್ಮನ್ನ ಭೇಟಿಯಾಗೋಕ್ಕಾಗಲೇ ಇಲ್ಲ. ನಾನು ಇದು ಮಧ್ಯಾಹ್ನ ಒಣಗಾಕಿದ್ನಲ್ಲ ಮೆಣಸಿನ್ಕಾಯಿ, ಎಲ್ಲ ಒಳಗಡೆ ಎತ್ಕೊಂಡು ಬಂದಿದ್ದೀನಿ. ಹಾಗೆ ಈ ಬ್ಯಾಡಗಿ ಮೆಣಸಿನ್ಕಾಯಿನ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಬಾಕ್ಸ್ಗೆ ಹಾಕಿ ಎತ್ತಿಡ್ತಾ ಇದ್ದೀನಿ. ಯಾಕಪ್ಪ ಅಂದರೆ ನಮಗೆ ಇಮಿಡಿಯೇಟ್ ಏನಾದರೂ ಸಾಂಬಾರ್ಗಳಿಗೆ ಅಥವಾ ಒಗ್ಗರಣೆಗೆ ಬೇಕಂದಾಗ ಇಮಿಡಿಯೇಟ್ ತೊಗೊಂಡು ನಾವು ಇದನ್ನು ಉಪಯೋಗಿಸ್ಕೋಬೋದು. ಹಾಗೆ ಕತ್ರಿನ ಇಂದ ಕಟ್ ಮಾಡ್ತಾ ಇರೋದ್ರಿಂದ ಕೈ ಖಾರ ಕೂಡ ಆಗೋದಿಲ್ಲ. ಈ ಥರ ನೀವೊಂದು ಒಂದು ಸ್ವಲ್ಪ ಎಷ್ಟು ಬೇಕೋ ಅಷ್ಟನ್ನು ನೀವು ಬಾಕ್ಸ್ಗೆ ಕಟ್ ಮಾಡಿ ಹಾಕ್ಕೊಂಡು ಇನ್ನು ಮಿಕ್ಕಿದ್ದನ್ನು ಕವರಲ್ಲಿ ಹಾಕಿ ಎತ್ತಿಡ್ಬೋದು. ನೋಡಿ, ಈ ಬಾಕ್ಸ್ ತುಂಬ ನಾನು ಕಟ್ ಮಾಡಿ ಆ ಬಾಕ್ಸ್ ಮುಚ್ಚಳ ಮುಚ್ಚಿ ಎತ್ತಿಟ್ಕೋತೀನಿ. ಹಾಗೆ ಮಿಕ್ಕಿರೋದನ್ನು ಒಂದು ಕವರ್ಗೆ ಹಾಕ್ಬಿಟ್ಟು ಒಂದು ಬಾಕ್ಸಲ್ಲಿ ಸ್ಟೋರ್ ಮಾಡಿ ಇಟ್ಕೋತೀನಿ. ಗುಡ್ ಮಾರ್ನಿಂಗ್ ಫ್ರೆಂಡ್ಸ್, ಇವತ್ತು ಶನಿವಾರ ಬೆಳಗ್ಗೆ ಟಿಫನ್ಗೆ ನಾನು ರವೆ ಇಡ್ಲಿ ಅಂದರೆ ಅಕ್ಕಿ ತರಿಂದ ಮಾಡಿರೋವಂಥ ಇಡ್ಲಿ ತಟ್ಟೆ ಇಡ್ಲಿ ರೆಡಿ ಆಗಿದೆ, ಇದನ್ನು ಟಿಫನ್ಗೆ ಹಾಕ್ಕೊಡ್ತಾ ಇದ್ದೀನಿ. ತುಂಬ ಅಂದರೆ ತುಂಬ ಸಾಫ್ಟಾಗಿ ಬಂದಿತ್ತು, ಸ್ಪಾಂಜ್ ರೀತಿಯಲ್ಲಿತ್ತು ಇಡ್ಲಿ, ತುಂಬಾ ಚೆನ್ನಾಗಿತ್ತು. ಅದ್ರ ಜೊತೆ ಚಟ್ನಿ ಮಾಡಿದ್ದೆ, ಕಡಲೆಬೀಜ ಹುರುಗಡಲೆ ಎಲ್ಲ ಹಾಕ್ಬಿಟ್ಟು ತುಂಬ ಚೆನ್ನಾಗಿತ್ತು ತಿಂಡಿ. ತಿಂಡಿ ತಿಂದಮೇಲೆ ನಾನು ಯಾವುದೇ ವಿಡಿಯೋ ಮಾಡೋಕ್ಕಾಗಲಿಲ್ಲ. ನಂತರ ನಾವು ಸಾಯಂಕಾಲ, ಶನಿವಾರ ಸಾಯಂಕಾಲ ಇಲ್ಲಿ ಫಲಪುಷ್ಪ ಪ್ರದರ್ಶನ ಹಾಗೆ ಸಿರಿಧಾನ್ಯಗಳ ಮೇಳ ಇತ್ತು, ಅಲ್ಲಿಗೆ ಬಂದಿದ್ದೀವಿ. ತುಂಬಾ ಚೆನ್ನಾಗಿತ್ತು, ಇದ್ರ ಕ್ಲಿಪ್ಪಿಂಗ್ಸು ಹಾಗೆ ಅಲ್ಲಿ ಅರೇಂಜ್ ಮಾಡಿದ್ದು ಎಲ್ಲನೂ ನಿಮಗೆ ವಿಡಿಯೋ ಮಾಡಿ ತೋರ್ಸೋಕ್ಕಾಗೋಷ್ಟು ನಾನು ವಿಡಿಯೋ ಮಾಡ್ಕೊಂಡು ಬಂದಿದ್ದೀನಿ. ನೀವು ಕೂಡ ನೋಡಿ, ಎಂಜಾಯ್ ಮಾಡಿ.
ಈಚೆ ಎಂಟ್ರೆನ್ಸಲ್ಲಿ ಶಿವನ ಮೂರ್ತಿ ಮಾಡಿದರು, ಹಾಗೆ ಒಳಗಡೆ ಬರ್ತಾ ಹಂಪಿ ಕಲ್ಲಿನ ರಥ ಏನಿದೆ ಅದನ್ನು ಮಾಡಿದರು, ಹಾಗೆ ಅಲ್ಲಿ ಹಣ್ಣುಗಳು ಹಾಗೆ ವೆಜಿಟೇಬಲ್ಸ್ನ ಕಾವಿಂಗ್ ಮಾಡಿ ಇಟ್ಟಿದ್ರು. ಸುಭಾಷ್ ಚಂದ್ರ ಬೋಸ್ ಅವರ ಮುಖದ ಆಕಾರನ ಈ ಮರಳು ಸ್ಯಾಂಡ್ ಆರ್ಟ್ ಇರುತ್ತಲ್ಲ ಆ ಥರ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಹಾಗೆ ನನಗಂತೂ ಗಿಡಗಳಂದರೆ ತುಂಬಾ ಇಷ್ಟ, ವೆರೈಟೀಸ್ ಆಫ್ ಗಿಡಗಳಿತ್ತು, ಯಾವ್ದು ಬೇಕಾದ್ರೂ ತೊಗೊಬರ್ಬೋದಾಯಿತು. ಬಟ್ ಇಲ್ಲಿ ನಾನೇನು ತೋರಿಸ್ತೀನಿ, ಇಲ್ಲಿ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತು, ಬಟ್ ನಾನು ಬೇರೆ ಕಡೆ ತೊಗೊಂಡೆ. ಬರೀ ಗಿಡಗಳು ಮಾತ್ರ ಅಲ್ಲದೆ ಈ ಥರ ವಾಸಸ್ಸು ಇದೆಲ್ಲ ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇತ್ತಲ್ಲಿ. ವಾಸ್ಗಳು, ಇಯರಿಂಗ್ಸು, ಬೇರೆ ತಿಂಡಿ ಇರ್ಬೋದು, ಪ್ರತಿಯೊಂದು ಇತ್ತು. ಯಾವ್ದು ಬೇಕಾದರೂ ನೀವು ಪರ್ಚೇಸ್ ಕೂಡ ಮಾಡ್ಬೋದಾಗಿತ್ತು. ಹಾಗೆ ಇದ್ರ ಜೊತೆ ಫಿಶ್ ನಾವು ಯಾವ ರೀತಿಯಾಗಿ ಸಾಕೋದು, ಯಾವ ರೀತಿ ವೆರೈಟೀಸ್ ಆಫ್ ಫಿಶಸ್ ಇದೆ, ಬರ್ಡ್ಸು, ಬೇರೆ ಬೇರೆ ರಾಜ್ಯದ ತಳಿಗಳು ಆಗಿರ್ಬೋದು, ತಳಿಗಳು ಅಂತಂದರೆ ಹಸುಗಳು, ಹಾಗೆ ಟಗರು ಕುರಿಗಳಾಗಿರ್ಬೋದು, ಅವನ್ನೆಲ್ಲ ಇಟ್ಟಿದ್ರು. ಹಾಗೆ ಸಿರಿಧಾನ್ಯಗಳ ಪ್ರಾಮುಖ್ಯತೆ ತಿಳಿಸ್ಕೊಡ್ತಾ ಇದ್ರು, ಅದನ್ನು ಬಳಸೋದವ್ರಿಗೆ ತೊಗೊಂಡೋಗೋರ್ಗೂ ಕೂಡ ಮಾರಾಟ ಕೂಡ ಮಾಡ್ತಾಯಿದ್ರು, ಮಾರಾಟ ಮಳಿಗೆಗಳು ಕೂಡ ಇತ್ತು. ಹಾಗೆ ಈ ರೈತರಿಗೆ ತಮ್ಮ ಹೊಲದಲ್ಲಿ ಯಾವ ರೀತಿಯಾಗಿ ಫಲವತ್ತತೆನ ಹೆಚ್ಚು ಮಾಡಿಕೊಳ್ಳೋದು, ಅಲ್ಲಿ ಫಲವತ್ತತೆ ಹೆಚ್ಚಬೇಕಾದ್ರೆ ಯಾವ್ಯಾವ ರೀತಿಯಾದಂತಹ ಗೊಬ್ಬರಗಳನ್ನ ನೀವು ಹಾಕಬೇಕು, ಕೀಟನಾಶಕಗಳನ್ನ ಯಾವ್ದ್ಯಾವ್ದು ಬಳಸಬೇಕು ಅಂತ ತುಂಬ ಚೆನ್ನಾಗಿ ಅಲ್ಲೆಲ್ಲ ಮಾರಾಟನೂ ಕೂಡ ಮಾಡ್ತಾಯಿದ್ರು, ಅದ್ರ ಬಗ್ಗೆ ತಿಳಿಸಿ ಕೂಡ ಕೊಡ್ತಾಯಿದ್ರು. ನಾವಿಲ್ಲಿ ಗುಲ್ಕನ್ ಹಾಗೆ ಬ್ರೆಡ್ ತೊಗೊಂಡಿದ್ದೀವಿ. ಇಲ್ಲಿ ನಾವು ಪಾಮ್ ಟ್ರೀ ಹಾಗೆ ಕರಿಬೇವಿನ ಸೊಪ್ಪಿನ ಗಿಡ ತೊಗೊಂಡ್ವಿ. ಅದನ್ನು ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಯಾವ ರೀತಿಯಾಗಿ ನೆಡೋದು ಅಂತ ಕೂಡ ತೋರಿಸ್ತೀನಿ. ಹಾಗೆ ಇವಾಗ ಮನೆಗೆ ಬರೋಕ್ಕೆ ಟೈಮ್ ಆಗಿದೆ. ಕೊನೆಯದಾಗಿ ನನ್ನ ಮಗಂಗೆ ಐಸ್ ಕ್ರೀಮು, ಹಾಗೆ ನಾವು ಚಿರ್ಮುರಿ ತೊಗೋತಾ ಇದ್ದೀವಿ. ಚಿರ್ಮುರಿ ತಿನ್ಕೊಂಡು ನಾವು ಅಲ್ಲಿಂದ ಹೊರಟ್ವಿ. ತುಂಬ ಚೆನ್ನಾಗಿತ್ತು ಈ ಒಂದು ಫಲಪುಷ್ಪ ಪ್ರದರ್ಶನ, ಹಾಗೆ ಸಿರಿಧಾನ್ಯದ ಮೇಳ. ಸಾಕಷ್ಟು ನಾವು ನೋಡಿ ತಿಳ್ಕೊಂಡ್ವಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್. ಇವತ್ತಿನ ಶನಿವಾರ ಪೂಜೆ ಎಲ್ಲ ಮುಗೀತು, ಈಗ ತಾನೇ ಫಲಪುಷ್ಪ ಪ್ರದರ್ಶನ ಹಾಗೆ ಸಿರಿಧಾನ್ಯಗಳ ಹಬ್ಬ ಮೇಳನ ಮುಗಿಸ್ಕೊಂಡು ಈಗ ಬಂದ್ವಿ. ತುಂಬ ಚೆನ್ನಾಗಿತ್ತು ಮೇಳ, ಅದ್ರ ಕ್ಲಿಪ್ಪಿಂಗ್ ಹಾಕ್ತೀನಿ, ನೋಡ್ಕೊಂಡು ಬನ್ನಿ. ಹಾಗೆ ಅಲ್ಲಿಂದ ಸ್ವಲ್ಪ ಗಿಡಗಳನ್ನ ಕೂಡ ತಂದಿದ್ದೀನಿ, ಕರಿಬೇವಿನ ಗಿಡ ಹಾಗೆ ಪಾಮ್ ಟ್ರೀಸ್ ಎಲ್ಲನೂ, ಅದನ್ನೆಲ್ಲ ನೆಡಬೇಕು.
ನೆಡೋದನ್ನು ಆದರೆ ತೋರಿಸ್ತೀನಿ, ಅಥವಾ ನೆಕ್ಸ್ಟ್ ವೀಡಿಯೋದಲ್ಲಿ ಅದನ್ನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಇವತ್ತಿನ ವ್ಲಾಗಲ್ಲಿ ಇಷ್ಟೇ. ಇವತ್ತಿನ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೇರೆಯವ್ರಿಗೆ ಸಬ್ಸ್ಕ್ರೈಬ್ ಮಾಡೋದಕ್ಕೆ ಹೇಳಿ. ನೀವು ಸಬ್ಸ್ಕ್ರೈಬ್ ಮಾಡ್ಕೊಡಿ ನಮ್ಮ ಚಾನಲ್ನ ಇನ್ನೂ ಹೆಚ್ಚು ಹೆಚ್ಚು ವೀಡಿಯೋಗಳನ್ನ ನೋಡೋದಕ್ಕೆ. ಸಿಗೋಣ ಮತ್ತೊಂದು ಇಂಟ್ರೆಸ್ಟಿಂಗ್ ವೀಡಿಯೋದೊಂದಿಗೆ. ಟೇಕ್ ಕೇರ್, ಬಾಯ್ ಬಾಯ್, ಥ್ಯಾಂಕ್ ಯು ಫಾರ್ ವಾಚಿಂಗ್.